ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಎದೆಗುಂದದ ಧೀರರು ಇದರ ಪದಗಳ ಅರ್ಥ ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅನಿವಾರ್ಯ, ತಪ್ಪಿಸಲಾಗದ, ಅದೃಷ್ಟ, ಭಾಗ್ಯ, ಆಲ್ಬಮ್, ಹಾಡುಗಳ ಧ್ವನಿ ಸುರುಳಿ, ಎದೆಗುಂದು ಭಯಪಡು, ಕಣ್ಮಣಿ ಅಚ್ಚುಮೆಚ್ಚಾದ, ಗಿಟಾರ ಸಂಗೀತದ ಒಂದು ತಂತಿವಾದ್ಯ, ಚಿಕಿತ್ಸೆ ವೈದ್ಯೋಪಚಾರ, ತಲ್ಲೀನ ಮಗ್ನವಾಗು ಆಸಕ್ತನಾಗು, ದಾಖಲೆ ಯಾರೂ ಮಾಡಲಾಗದ್ದು, ದಾದಿ ಸೇವಕಿ, ಪರಿಣತಿ ಕುಶಲತೆ, ಪರಿಶ್ರಮ ವಿಶೇಷ ಶ್ರಮ, ಭಾಜನ ಪಾತ್ರ, ಭೀಕರ ಭಯಂಕರ, ಮಿನುಗು ಹೊಳೆಯುವುದು, ಯಶಸ್ಸು ಗೆಲುವು, ವ್ಯಾಧಿ ರೋಗ, ವೃತ್ತಿ ಉದ್ಯೋಗ, ಸಿದ್ಧಾಂತ ನಿರ್ಧರಿಸಲ್ಪಟ್ಟ ತತ್ವ, ಸ್ಫೂರ್ತಿ ಪ್ರೇರಣೆ, ಸ್ವಾಭಿಮಾನ ಆತ್ಮಗೌರವ, ಸ್ವಾವಲಂಬನೆ ಇನ್ನೊಬ್ಬರನ್ನು ಆಶ್ರಯಿಸದಿರುವುದು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವನು? ಉತ್ತರ: ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು. ಎರಡನೇ ಪ್ರಶ್ನೆ: ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು? ಉತ್ತರ: ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದ್ದನು. ಮೂರನೇ ಪ್ರಶ್ನೆ: ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು? ಜೂಲಿಯೋ ಇಗ್ಲೇಷಿಯಸ್ ಹಾಡುಗಳನ್ನು ಬರೆದು ತಾನೇ ಹಾಡುವ ಮೂಲಕ ತನ್ನ ದುಃಖವನ್ನು ಮರೆತನು. ಮಾಲತಿ ಹೊಳ್ಳ ಅವರ ತಂದೆ ತಾಯಿಗಳ ಹೆಸರೇನು? ಮಾಲತಿ ಹೊಳ್ಳ ಅವರ ತಂದೆ ಕೃಷ್ಣಮೂರ್ತಿ ಹೊಳ್ಳ, ತಾಯಿ ಪದ್ಮಾವತಿ. ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಯಾವುದು? ಉತ್ತರ: ಮಾಲತಿ ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ. ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು? ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತಾತ್ರೇಯ ಮೆಡಿಕಲ್ ಸೆಂಟರ್. ಏಳನೇ ಪ್ರಶ್ನೆ: ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಯಾವುವು? ಮಾಲತಿ ಹೊಳ್ಳ ಗಳಿಸಿದ 3 ಮುಖ್ಯ ಪ್ರಶಸ್ತಿಗಳು ಕರ್ನಾಟಕದ ಏಕಲವ್ಯ ಪ್ರಶಸ್ತಿ, ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಜೂಲಿಯೋ ಇಗ್ಲೇಷಿಯಸ್ ಫುಟ್ಬಾಲ್ ಆಟದಲ್ಲಿ ಯಾವ ರೀತಿ ಯಶಸ್ಸು ಸಾಧಿಸಿದ್ದರು? ಜೂಲಿಯೋ ಇಗ್ಲೇಷಿಯಸ್ ಫುಟ್ಬಾಲ್ ಆಟದ ಮೂಲಕ ತಮ್ಮ ದೇಶಕ್ಕೆ ಕೀರ್ತಿ ತರಬೇಕು ಎಂಬ ಹಂಬಲದಿಂದ ರಿಯಲ್ ಮ್ಯಾಡ್ರಿಡ್ ಕ್ಲಬ್ಗೆ ಸೇರಿದರು. ಅವರು ಆ ಆಟವನ್ನು ನಿರಂತರ ಅಭ್ಯಾಸ ಮಾಡಿ ತಮ್ಮ 20ನೆಯ ವಯಸ್ಸಿಗೆ ಉತ್ತಮ ಗೋಲ್ ಕೀಪರ್ ಎಂದು ಖ್ಯಾತಿಯನ್ನು ಪಡೆದು ಯಶಸ್ಸು ಸಾಧಿಸಿದ್ದರು. ಎರಡನೇ ಪ್ರಶ್ನೆ: ಜೂಲಿಯೋ ಯಾವ ಕನಸು ಹೊಂದಿದ್ದನು, ಅದು ನುಚ್ಚುನೂರಾದುದು ಹೇಗೆ? ಜೂಲಿಯೋ ತನ್ನ 10ನೇ ವಯಸ್ಸಿನಲ್ಲಿ ಫುಟ್ಬಾಲ್ ಆಟಗಾರನಾಗುವ ಕನಸು ಹೊಂದಿದ್ದನು. ಆ ಕನಸು ನುಚ್ಚುನೂರಾದದ್ದು ಹೇಗೆಂದರೆ, ಅವನು ಒಮ್ಮೆ ತನ್ನ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುತ್ತಿರುವಾಗ ಭೀಕರ ಅಪಘಾತಕ್ಕೆ ಒಳಗಾದ. ಈ ಕಾರಣದಿಂದ ಅವನು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನು ಪಡೆದರೂ ಸೊಂಟದ ಕೆಲಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡದ್ದರಿಂದ ಅವನ ಕನಸು ನುಚ್ಚುನೂರಾಯಿತು. ಮೂರನೇ ಪ್ರಶ್ನೆ:
ಜೂಲಿಯೋ ಇಗ್ಲೇಷಿಯಸ್ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳೇನು? ಉತ್ತರ: ಜೂಲಿಯೋ ಇಗ್ಲೇಷಿಯಸ್ ಅವರು ಹಾಡನ್ನು ಬರೆದು ಸ್ವತಃ ತಾವೇ ಆ ಹಾಡುಗಳನ್ನು ಹಾಡುತ್ತಿದ್ದರು. ಇವರು ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಮ್ಗಳನ್ನು ಹೊರತಂದರು. ಆಲ್ಬಮ್ಗಳು ಮಾರಾಟವಾಗಲು ತೊಡಗಿದವು. ನಂತರ ಇವರು ವಿಶ್ವದ ಪ್ರಮುಖ ಗಾಯಕರಲ್ಲಿ ಒಬ್ಬರಾದರು. ಇವು ಅವರ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳಾಗಿವೆ. ಮುಂದಿನ ಪ್ರಶ್ನೆ: ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನು? ಉತ್ತರ: ಮಾಲತಿ ಅವರನ್ನು ಆಕ್ರಮಿಸಿದ ರೋಗದ ಲಕ್ಷಣಗಳು: ಕಾಲುಗಳು ಶಕ್ತಿಹೀನವಾಗುವುದು ಹಾಗೂ ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು. ಮುಂದಿನ ಪ್ರಶ್ನೆ: ಅಹಮದಾಬಾದ್ನಲ್ಲಿ ನಡೆದ ಗಾಲಿಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲತಿ ಹೊಳ್ಳ ಜಯಗಳಿಸುವುದರ ವಿಶೇಷವೇನು? ಉತ್ತರ: ಅಹಮದಾಬಾದ್ನಲ್ಲಿ ನಡೆದ ಗಾಲಿಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲತಿ ಹೊಳ್ಳ ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಿ ಜಯಗಳಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು. ಕ್ರೀಡೆಗಳತ್ತ ಮಾಲತಿಯವರಿಗೆ ಒಲವು ಬೆಳೆಯಲು ಕಾರಣವೇನು? ಉತ್ತರ: ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು. ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಚಿನ್ನದ ಪದಕ 2 ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು. ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು. ಮುಂದಿನ ಪ್ರಶ್ನೆ: ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಹೇಗೆ ಕ್ರಿಯಾಶೀಲರಾಗಿದ್ದಾರೆ? ಉತ್ತರ: ಸಾಮಾಜಿಕ ಸೇವೆಗಾಗಿ ಮಾಲತಿ ತಮ್ಮಂತೆಯೇ ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ, ಶಿಕ್ಷಣ, ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ. ಮುಂದಿನ ಪ್ರಶ್ನೆ: ಮಾಲತಿ ಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವೇನು? ಉತ್ತರ: ಮಾಲತಿ ಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತ: ಕೀಳರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ, ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಎನ್ನುವುದು ಅವರ ಸಿದ್ಧಾಂತ. ಬಿಟ್ಟ ಸ್ಥಳಗಳನ್ನು ನೀಡಿರುವ ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ: ಪೋಲಿಯೋ ಎಂಬುದು ಡ್ಯಾಶ್ ಬರುವ ವ್ಯಾಧಿ. ಉತ್ತರ: ಮಕ್ಕಳಿಗೆ. ಎರಡನೇ ಪ್ರಶ್ನೆ: ಮಾತೃ ಫೌಂಡೇಶನ್ ಡ್ಯಾಶ್ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ. ಉತ್ತರ: ಗ್ರಾಮಾಂತರ. ಮೂರನೇ ಪ್ರಶ್ನೆ: ಭಾರತ ಸರ್ಕಾರ ಮಾಲತಿ ಅವರಿಗೆ ಡ್ಯಾಶ್ ಪ್ರಶಸ್ತಿಯನ್ನು 2001 ನೀಡಿತು. ಉತ್ತರ: ಪದ್ಮಶ್ರೀ. ನಾಲ್ಕನೇ ಪ್ರಶ್ನೆ: ಮಾಲತಿ ಹೊಳ್ಳ ಅವರ ಕಾಲೇಜು ಶಿಕ್ಷಣ ಡ್ಯಾಶ್ನಲ್ಲಿ ನಡೆಯಿತು. ಉತ್ತರ: ಬೆಂಗಳೂರು. ಐದನೇ ಪ್ರಶ್ನೆ: ಮಾಲತಿ ಹೊಳ್ಳರ ತಂದೆ ತಾಯಿಗಳ ಊರು ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ: ಉಡುಪಿ. ಆರನೇ ಪ್ರಶ್ನೆ: ಜೂಲಿಯೋ ಆಸ್ಪತ್ರೆಯಲ್ಲಿದ್ದಾಗ ದಾದಿಯೊಬ್ಬಳು ಡ್ಯಾಶ್ ಒಂದನ್ನು ತಂದುಕೊಟ್ಟರು. ಉತ್ತರ: ಗಿಟಾರು. ಏಳನೇ ಪ್ರಶ್ನೆ: ಜೂಲಿಯೋ ತನ್ನ 20 ವಯಸ್ಸಿಗೆ ಫುಟ್ಬಾಲ್ ಆಟದಲ್ಲಿ ಉತ್ತಮ ಡ್ಯಾಶ್ ಎಂಬ ಖ್ಯಾತಿ ಪಡೆದನು. ಉತ್ತರ: ಗೋಲ್ ಕೀಪರ್. ಭಾಷಾಭ್ಯಾಸ: ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮೊದಲನೆಯ ಪದ: ನುಚ್ಚು ನೂರಾಗು. ರಾತ್ರಿ ಕಂಡ ಕನಸು ಹಗಲು ನುಚ್ಚು ನೂರಾಯಿತು. ಎರಡನೆಯ ಪದ: ಆತ್ಮವಿಶ್ವಾಸ. ಮಕ್ಕಳು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು. ಮೂರನೆಯ ಪ್ರಶ್ನೆ: ಕಣ್ಮಣಿ.
ನಮ್ಮ ಮನೆಯಲ್ಲಿ ಸಾಕಿದ ಹಸು ನಮ್ಮೆಲ್ಲರ ಕಣ್ಮಣಿಯಾಗಿದೆ. ನಾಲ್ಕನೆಯ ಪದ ಯಶಸ್ಸು. ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಯಶಸ್ಸು ನಿಶ್ಚಿತವಾಗಿರುತ್ತದೆ. ಐದನೇ ಪದ ಭಾಜನ. ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಎಂಬ ಹೆಸರಿಗೆ ಭಾಜನರಾದರು. ಆರನೆಯ ಪದ ಸ್ಫೂರ್ತಿ. ಬಸವಣ್ಣನವರ ಜೀವನ ಜನರಿಗೆ ಸ್ಫೂರ್ತಿ ನೀಡಿತು. ಇಲ್ಲಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಸೆ, ನಿರಾಸೆ, ಕೀರ್ತಿ, ಅಪಕೀರ್ತಿ, ಖ್ಯಾತಿ, ಅಪಖ್ಯಾತಿ, ವಿಫಲತೆ, ಸಫಲತೆ, ಸ್ವಾವಲಂಬನೆ, ಪರಾವಲಂಬನೆ, ಅದೃಷ್ಟ, ದುರಾದೃಷ್ಟ. ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ. ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ವಿಶ್ವಾದ್ಯಂತ, ವಿಶ್ವ ಪ್ಲಸ್ ಆದ್ಯಂತ. ಕೋಟ್ಯಂತರ, ಕೋಟಿ ಪ್ಲಸ್ ಅಂತರ. ನೂರಾಯಿತು, ನೂರು ಪ್ಲಸ್ ಆಯಿತು. ಮುಟ್ಟಿರಲಿಲ್ಲ, ಮುಟ್ಟು ಪ್ಲಸ್ ಇರಲಿಲ್ಲ. ತಿಂಗಳಿಗೊಮ್ಮೆ, ತಿಂಗಳಿಗೆ ಪ್ಲಸ್ ಒಮ್ಮೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.